ಹೆಲ್ತ್ ಟಿಪ್ಸ್, ಶುಗರ್ ಕಡಿಮೆ ಆಗಬೇಕು, ತೂಕನೂ ಇಳಿಬೇಕು, ಇದೊಂದು ಕಾಳು ಎರಡು ಕೆಲಸವನ್ನು ಮಾಡುತ್ತದೆ. ಪ್ರತಿಯೊಬ್ಬರು ಹುರಿ ಕಡಲೆಯನ್ನು ತಿನ್ನಲು ಇಷ್ಟಪಡುತ್ತಾರೆ. ಜನರು ಹುರಿದ ಕಡಲೆಯನ್ನು ಹಲವು ವಿಧಾನಗಳಲ್ಲಿ ತಿನ್ನುತ್ತಾರೆ. ಹುರಿದ ಕಡಲೆ ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಬರುತ್ತದೆ. ಹುರಿ ಕಡಲೆ ದೇಹಕ್ಕೆ ಹಲವು ವಿಧಾನ ಪ್ರಯೋಜನಗಳನ್ನು ನೀಡುತ್ತದೆ. ಕಡಲೆಕಾಳು ಸಿಪ್ಪೆಯೊಂದಿಗೆ ತಿನ್ನುವುದರಿಂದ ಹೆಚ್ಚು ಪ್ರಯೋಜನಕಾರಿ. ಹುರಿದ ಕಡಲೆ ಪೌಷ್ಟಿಕಾಂಶಗಳ ಗುಣಗಳನ್ನು ಸಹ ಹೊಂದಿದೆ. ಹಾಗಾಗಿ ಹುರಿ ಕಡಲೆಯನ್ನು ಸಿಪ್ಪೆಯೊಂದಿಗೆ ತಿನ್ನುವುದರಿಂದ ದೇಹಕ್ಕೆ ದಪ್ಪಷ್ಟು ಲಾಭ ಸಿಗುತ್ತದೆ. ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಪ್ರಕಟವಾದ ಸುದ್ದಿ ಪ್ರಕಾರ ಹುರಿ ಕಡಲೆಯು ಫೈಬರ್, ವಿಟಮಿನ್, ಪ್ರೋಟೀನ್ಗಳು ಮತ್ತು ಖನಿಜ ಸಮೃದ್ಧವಾಗಿದ್ದು ಅನೇಕ ಆರೋಗ್ಯ ಪ್ರಯೋಜನಗಳಿವೆ. ಹುರಿದ ಕಡಲೆ ಸಿಪ್ಪೆಯೊಂದಿಗೆ ತಿನ್ನಬೇಕು. ಇದು ಫೈಬರನ್ನು ಹೊಂದಿದ್ದು ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆಯನ್ನು ರಚಿಸುತ್ತದೆ, ಕರುಳಿನ ಚಲನೆಗಳು ನಿಯಮಿತವಾಗುತ್ತದೆ, ಇದರಿಂದ ನಿಮಗೆ ಮಲಬದ್ಧ ಸಮಸ್ಯೆ ಇರುವುದಿಲ್ಲ. ಹುರಿ ಕಡಲೆ ವಿಟಮಿನ್ ಬಿ, ಜೀವಸತ್ವ, ಕಬ್ಬಿಣ, ಮೆಗ್ನೀಷಿಯಂನಂತಹ ಖನಿಜಗಳು ಹೊಂದಿರುತ್ತದೆ. ಇವು ಒಟ್ಟಾರೆ ಆರೋಗ್ಯಕ್ಕೆ ಕೊಡುಗೆ ನೀಡುತ್ತದೆ. ಇದು ದೇಹದಲ್ಲಿನ ಅನೇಕ ಅಂಗಗಳ ಕಾರ್ಯನಿರ್ವಹಣೆಗೆ ಬೆಂಬಲಿಸುತ್ತದೆ. ತೂಕ ಇಳಿಸಲು ಬಯಸುವವರು ಹುರಿ ಕಡಲೆಯನ್ನು ತಿನ್ನುವುದರಿಂದ ಸಹ ಪ್ರಯೋಜನಕಾರಿಯಾಗಿದೆ. ಇದು ಉತ್ತಮ ಸಸ್ಯ ಪ್ರೋಟೀನ್ ಸಹ ಹೊಂದಿದ್ದು ಇದು ತೂಕ ನಷ್ಟವನ್ನು ಪರಿಣಾಮಕಾರಿಯಾಗಿಸುತ್ತದೆ. ಬಲಹೀನರಾಗಿದ್ದವರು ಸಿಪ್ಪೆಯೊಂದಿಗೆ ಹುರಿ ಕಡಲೆಯನ್ನು ತಿನ್ನಬೇಕು. ಕಡಲೆ ಸಿಪ್ಪೆ ಬಹು ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಅವರು ದೇಹದಲ್ಲಿ ಶಕ್ತಿ ಮಟ್ಟ ಹೆಚ್ಚಿಸುತ್ತದೆ ಮತ್ತು ಆಯಾಸ ಕಡಿಮೆ ಮಾಡುತ್ತದೆ.